ಗುಡ್ ಮಾರ್ನಿಂಗ್. ಸೊ ನಮ್ಮ ವಾಕಿಂಗ್ ಪಾರ್ಟ್ನರ್ ಬಂದ್ರೆ ಹ್ಯಾಪಿ ಆ್ಯಂಡ್ ಶಮು. ಹೈ. ಸೊ ಮನೆ ರೀಚ್ ಆಯಿತು, ಮನೆ ರೀಚ್ ಮಾಡಿ ಐ ಮೀನ್ ಮನೆ ರೀಚ್ ಆಗಿ ಕಸ ಗುಡ್ಸಾಯಿತು. ಸೊ ಆಚೆ ರಂಗೋಲಿ ಹಾಕಬೇಕು. ಸೊ ಅದಕ್ಕೆ ನಮ್ಮ ಮುಂಚೆ ಬಾಟಲ್. ಸೊ ದಿನದಲ್ಲಿ ನಾನು ಇಷ್ಟು ನೀರು ಕುಡ್ತೀನಿ, ನಿನ್ನೆ ಕುಡಿಯೋಕ್ಕಾಗಿರಲಿಲ್ಲ. ಸೊ ಅದನ್ನು ಮುಗಿಸಿ ಇದನ್ನು ಫಿಲ್ ಮಾಡಿ ವಾಪಸ್ ಡೈನಿಂಗ್ ಟೇಬಲ್ ಮೇಲೆ ಇರ್ತೀನಿ. ಸೊ ಅವಾಗ ಅವಾಗ ಇದನ್ನು ಕುಡಿತಾ ಇರಬೇಕು. ಸೊ ಒಂದು ದಿನದಲ್ಲಿ ಈ ಬಾಟಲ್, ಒಂದು ಬಾಟಲ್ ಇಲ್ಲ ಟೂ ಬಾಟಲ್ಸ್ ಕಷ್ಟ. ಸೊ ಒಂದು ಬಾಟಲ್ ಆದರೂ ಖಾಲಿ ಮಾಡ್ತೀನಿ. ಸೊ ನೀರು ಕುಡ್ದಾದ್ಮೇಲೆ ಕಾಫಿ ಕುಡಿಯೋಣ. ಕಾಫಿ ಎಲ್ಲ ಇವತ್ತು ಬೂಸ್ಟ್. ಸೊ ಲೈಕ್ ಬಿಸಿ ಇದೆ. ಆಕ್ಚುಲಿ ನಾನು ಬೂಸ್ಟ್ ಜೊತೆ ನೆನೆಸಿಟ್ಟಿರೋ ಆಲ್ಮಂಡ್ಸ್. ಯೂಶ್ವಲಿ ನಂಗೆ ಗೊತ್ತಿಲ್ಲ ಸಿಪ್ಪೆ ಬಿಡಿಸ್ಕೊಂಡು ತಿನ್ಬೇಕು ಅಂತ, ಇಲ್ಲ ಮೋಷನ್ ಏನೋ ಕಷ್ಟನೋ ಏನೋ ಇದು ಬಿಕಾಸ್ ಡೈಜೆಸ್ಟ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಯಾವಾಗಲೂ ಸಿಪ್ಪೆ ಬಿಡಿಸಿ ತಿನ್ಬೇಕು. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ, ನೆನೆಸಿಟ್ಟಿಟ್ಬಿಡ್ತೀನಿ ಒಂದು 7 to 8. ಸೊ ಅವಾಗ ಅವಾಗ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಜಂಕ್ ಫುಡ್ ಆರ್ ಅನ್ಹೆಲ್ದಿ ಫುಡ್, ಅನ್ಹೆಲ್ದಿ ಜಂಕ್ ಫುಡ್, ಕ್ಯಾನ್ ಐ ಹ್ಯಾವ್ ದಿಸ್ ಬ್ರೇಕ್ಫಾಸ್ಟ್ ಓಟ್ ಶೇಕ್ ವಿತ್ ಜಾರ್ಜ್ ಇಂಡಿಯನ್ ವಿಡಿಯೋ. ಐ ವಿಲ್ ಜಸ್ಟ್ ಪಾಸ್ ಇಟ್. ಸೊ ಓಟ್ಸ್ಗೆ ಏನೇನು ಹಾಕಿದ್ದೆ ಅಂದರೆ ಓಟ್ಸ್, ಮಿಲ್ಕ್, ಚಿಯಾ ಸೀಡ್, ಆಲ್ಮಂಡ್ಸ್, ಕ್ಯಾಶ್ಯೂ ನಟ್ಸ್, ಜಾಗ್ರಿ ಪೌಡರ್, ಪ್ಲಸ್ ಪಂಪ್ಕಿನ್ ಸೀಡ್ಸ್. ಅಷ್ಟು ಓವರ್ ನೈಟ್ ಸೋಕ್ ಮಾಡಿದೆ ವಾಟರಲ್ಲಿ, ರೆಫ್ರಿಜರೇಟ್ ಮಾಡಿ. ಸೊ ಇವತ್ತು ಅದನ್ನು ಮಿಕ್ಸ್ ಮಾಡಿ ಗ್ರೌಂಡ್ ಮಾಡಿ ತಿಂತಾ ಇದ್ದೀನಿ. ಸೊ ಇದಕ್ಕೆ ನೀವು ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ಐ ಆಮ್ ಜಸ್ಟ್ ಹ್ಯಾವಿಂಗ್ ಇ ಲೈಕ್ ದಟ್. ಸೊ ನೆನ್ನೆ ತಂದಿದ್ದು ಕುಂದ, ಅದನ್ನು ಟೇಸ್ಟ್ ಮಾಡಬೇಕು ಅಂತ ತೊಗೊಂಡಿದ್ದೀನಿ. ಸೊ ಲೆಟ್ ಮೀ ಸರಿ ಆಕ್ಚುಲಿ ಫಸ್ಟು ಇಶ್ರಬ್ ಬಿಡೋದಲ್ಲೇ ಬಾಕ್ಸಲ್ಲಿ ಬರ್ತಿತ್ತು, ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸಲ್ಲಿ, ಅದು ಚೆನ್ನಾಗಿರ್ತಿತ್ತು. ಬಟ್ ಇದರಲ್ಲಿ ಏನು ಮಧ್ಯ ಫುಲ್ ಬೆಲ್ಲ ಥರ ಸಿಗುತ್ತೆ. ಸೊ ತುಂಬ ಸ್ವೀಟ್ ಅನ್ಸಿದೆ ಫಸ್ಟ್ ಬರ್ತಿರೋ ಥರ ಎಲ್ಲ. ಬಟ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಕುಂದ ತಿನ್ಬೇಕಂದ್ರೆ ಧಾರವಾಡಕ್ಕೆ ಹೋಗಲ್ಲ, ಅಟ್ಲೀಸ್ಟ್ ಇಂಚುಗಳು ಅಂತ ತಿನ್ಬೇಕಲ್ಲ. ಕುಂದ ಲವರ್ಸ್ ಸೇ ಹಾಯ್. So this is gonna be my working area for few years, I say. So they have a cute library here. Arivu Kendra Digital Gandhi. Let's go inside and check. I was in library and I was reading interview of Adana Madiroru. ತುಂಬ ಚೆನ್ನಾಗಿತ್ತು. ಲೈಕ್ ಅವ್ರ ಚೈಲ್ಡ್ಹುಡ್ಡು, ಹಿಸ್ ಇನ್ಸ್ಪಿರೇಷನ್ ಟು ಸ್ಟಾರ್ಟ್ ರೈಟಿಂಗ್, ಅವ್ರದ್ದು ಫಸ್ಟ್ ಕತೆ ಬಂದುಬಿಟ್ಟು ಇದ್ದಾಗ ಇದ್ದಂಗ. ಎಷ್ಟು ಚೆನ್ನಾಗಿದೆ ನೋಡಿ, ಇದ್ದಾಗ ಹೆಂಗಿರ್ತೀವೋ ಅಷ್ಟೇ, ಅದಾದಮೇಲೆ ಟೈಮ್ ಪಾಸ್. ತುಂಬ ಟೈಟಲ್ಲೇ ಎಷ್ಟು ಚೆನ್ನಾಗಿದೆ. ಸೊ ಈಗ ಟೇಸ್ಟಿ ವರ್ಲ್ಡ್ ಹೋಗ್ತೀವಿ.
ಸೊ ವಿವಾ ವಿ ಹ್ಯಾವ್ ಆರ್ಡರ್ಡ್ ಸ್ಪಿನಾಚ್ ಕಾರ್ನ್ ಸ್ಯಾಂಡ್ವಿಚ್, ಚೀಸ್ ಗ್ರಿಲ್ ಸ್ಯಾಂಡ್ವಿಚ್, ಗುಲಾಬ್ ಜಾಮೂನ್ ವಿತ್ ಐಸ್ ಕ್ರೀಮ್, ನನ್ನಾರಿ ಆ್ಯಂಡ್ ಕೋಕಮ್ ಸೋಡಾ. ನನ್ನಾರಿ ಇಸ್ ರೂಟ್ ಅದೊಂದು, ಸೊ ಅದನ್ನು ಟ್ರೈ ಮಾಡೋಣ. ಸೊ ಲೆಟ್ಸ್ ವೆಯ್ಟ್. ಸೊ ಆ್ಯಕ್ಚುಲಿ ಚೆನ್ನಾಗಿದೆ. ಐ ಥಿಂಕ್ ಬಿಸಿಲು ಇಷ್ಟಪಡ್ತಿರೋರು ಮಾರ್ನಿಂಗ್ ಅಥವಾ ಈವ್ನಿಂಗ್ ಬಿಫೋರ್ 7 ಬಂದರೆ ಒಳ್ಳೆಯದು. ಸೊ ವಿ ಹ್ಯಾವ್ ಆರ್ಡರ್ ಫ್ಯೂ ಥಿಂಗ್ಸ್, ಲೆಟ್ಸ್ ಸಿ ಹೌ ಡೇಟ್. ಸೊ ಇದೇನಂದರೆ ನಿಮಗೆ ಗ್ಯಾಲ್ರಿ ಅಲ್ಲೋ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಹೋಗಿದ್ರೆ ಅವ್ರು ಇಲ್ಲಿ ಏನೇನು ಕೊಡ್ತಾರೆ, ಪ್ಲಸ್ ಕೋಡ್ಬಡೆ, ಚಕ್ಲಿ ಮುರುಕು, ಬೆಣ್ಣೆ ಮುರುಕು, ಸೊ ಅದೆಲ್ಲ ಇಲ್ಲೇ ಪ್ರಿಪೇರ್ ಮಾಡೋದು. ಅದ್ರದ್ದು ಹೇಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದು ಗ್ಯಾಲ್ರಿ ಅದು. ಸೊ ಯು ಕ್ಯಾನ್ ವ್ಯೂ ದಟ್. ಸೊ ಆಫ್ಟರ್ ದಿಸ್ ಕೆಫೆ ಇದೆ ಹೊರಗಡೆ, ನೀವು ಕೂಡ ಪರ್ಚೇಸ್ ಮಾಡ್ಕೊಂಡು ಮನೆಗೆ ತೊಗೊಂಡು ಹೋಗ್ಬೋದು. ಸೊ ಲೆಟ್ಸ್ ವೇಟ್. ಸೊ ಡೆಸರ್ಟ್ ಅಟ್ ದಿ ಎಂಡ್ ಜಾಮೂನ್ ವಿತ್ ಐಸ್ ಕ್ರೀಮ್. ಸೊ ಲೆಟ್ಸ್ ಟೇಸ್ಟ್ ಇಟ್. ಸೊ ಆ್ಯಸ್ ಯೂಶ್ವಲ್ ಏನಂತ ಮಳೆಗೆ ನಾನು ಹಗುರ ಮಾಡೋದಕ್ಕೆ ಮಳೆ ಬಂತು. ಸೊ ಮಳೆ ನೋಡ್ತಾ ಎಂಜಾಯ್ ಮಾಡ್ತಾ ಬುಕ್ ಕೊಡ್ತಾ ವಿ ಎಂಡೆಡ್ ಅವರ್ ಡೇ. ಸೊ ಬಾಯ್ ಬಾಯ್, ಹ್ಯಾವ್ ಅ ಗುಡ್ ಡೇ.